ಇತ್ತೀಚೆಗಷ್ಟೇ ನಮ್ಮ ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಸಾಕಷ್ಟು ಸುದ್ದಿಗಳು ಕೇಳಿ ಬಂದಿವೆ, ಸಾಕಷ್ಟು ಪ್ರಕರಣಗಳು ಆಚೆ ಬಂದಿವೆ. ಅದರಲ್ಲಿ ಪ್ರಮುಖವಾಗಿ ಸದ್ದು ಮಾಡಿದ್ದು ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ನಡೆದಂತಹ ಒಂದು ಹಿಂದೂ ಯುವತಿ ಮೇಲೆ ನಡೆದಂತಹ ಅತ್ಯಾಚಾರ. ಅಲ್ತಾಫ್ ಮತ್ತು ಆತನ ಸಂಗಡಿಗರು ಮೂವರು ಸೇರಿ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ಎಸಗಿರ್ತಾರೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮೋದ ಮುತಾಲಿಕ್ ರವರು ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಕರ್ನಾಟಕದಲ್ಲಿ ನಡೀತಾ ಇರುವ ಅತ್ಯಾಚಾರಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನ ವಹಿಸಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಕಾರ್ಕಳದ ಒಂದು ಅತ್ಯಾಚಾರ ಪ್ರಕರಣವನ್ನ ಕೊಂಚ ಭಿನ್ನವಾಗಿ ಪರಿಗಣಿಸ್ತಾ ಇದ್ದಾರೆ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ರವರು. ಪ್ರಮೋದ್ ಮುತಾಲಿಕ್ ರವರು ಹೇಳೋ ಪ್ರಕಾರ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಥವಾ ಗಲ್ಲಿಗೇರಿಸಬೇಕು ಅನ್ನುವಂತಹ ಬೇಡಿಕೆಯನ್ನ ಅವರು ಇಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಪ್ರಮೋದ್ ಮುತಾಲಿಕ್ ರವರು ಹೇಳ್ತಾರೆ ಅವರಿಂದಾನೆ ತಿಳ್ಕೊಳ್ಳೋಣ. ನಿನ್ನೆ 23ರಂದು ನಡೆದಂತ ಕಾರ್ಕಳದಲ್ಲಿ ನಡೆದಂತ ಒಂದು ಅತ್ಯಾಚಾರ ಪ್ರಕರಣ ಈಗ ಬಯಲಿಗೆ ಬಂದಿದೆ. ಅತ್ಯಂತ ಬರ್ಬರವಾಗಿ, ಹೇಯವಾಗಿ, ಕ್ರೌರ್ಯವಾಗಿ ಇದು ಸಾಮೂಹಿಕ ಅತ್ಯಾಚಾರ ಅಂತನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಲ್ತಾಫ್ ಅನ್ನುವಂಥ ಒಬ್ಬ ವ್ಯಕ್ತಿ ಹಿಂದೂ ಯುವತಿಯನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಮಾಡಿಕೊಂಡು ಅವಳನ್ನು ಕರ್ಕೊಂಡು ಹೋಗಿ ಕಾಡಿನಲ್ಲಿ ಯಾವುದೋ ಮತ್ತು ಬರುವಂಥ ಔಷಧನ್ನು ಕೊಟ್ಟು ಅದರ ಅವನ ಜೊತೆಗೆ ಅವನ ಗೆಳೆಯರು ಇದ್ದಾರೆ ಅಂತನ್ನುವಂಥದ್ದಿದೆ, ಅದು ಬಹಿರಂಗ ಆಗಬೇಕು. ಸೊ ಇದೊಂದು ಅತ್ಯಂತ ಹೇಯ ಕೃತ್ಯ, ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಹಿಂದೂ ಹುಡುಗಿಯರಿಗೆ ಒಂದು ಎಚ್ಚರಿಕೆ ಗಂಟೆ ಇದು. ಕಳೆದ 25 ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ, ಯಾರನ್ನು ಪ್ರೀತಿ ಮಾಡಬೇಕು, ಯಾರವರು ಅಂತನ್ನೋದು ಯೋಚನೆ ಮಾಡಿ ಮಾಡಿ. ಇಲ್ಲಿವರೆಗೆ ಆದಂತಹ ಘಟನೆಗಳು ನಿಮ್ಮ ಇನ್ನೂ ಕಣ್ಣು ತೆರೆದಿಲ್ಲ, ಕಣ್ಣು ತೆರೆಸ್ತಾ ಇಲ್ಲ ಅಂತಂದ್ರೆ ಏನು ಹೇಳೋದು ಇದಕ್ಕೆ? ಒಬ್ಬ ಅಲ್ತಾಫ್ ಇದ್ದಾನೆ ಇನ್ಸ್ಟಾಗ್ರಾಮ್ದಲ್ಲಿ ಗೊತ್ತಾದ ತಕ್ಷಣನೇ ಅವನು ಅಲ್ತಾಫ್ ಇದ್ದಾನೆ ಅಂತಂದ್ರೆ ಅವನು ರೇಪ್ ಮಾಡಕ್ಕೆ, ಕೊಲೆ ಮಾಡಕ್ಕೆ ಅವನ ಅದಕ್ಕೋಸ್ಕರನೇ ನಿಮ್ಮ ಪರಿಚಯ ಮಾಡ್ಕೊಂಡಿದ್ದಾನೆ ಅಂತನ್ನುವಂಥದ್ದು ಕೂಡ ಇಲ್ಲಿವರೆಗೆ ನಡೆದಂತಹ ಘಟನೆಗಳ ನೇಹ ಪ್ರಕರಣ. 23 ಬಾರಿ ಚಾಕು ಹಾಕಿದಾನು. ಸೊ ಇವರಿಗೆ ಪ್ರೀತಿ ಪ್ರೇಮ ಅಲ್ಲ, ಇವರು ಇದೊಂದು ಜಿಹಾದ್ ಇದು. ಸೊ ಹಿಂದೂ ಹೆಣ್ಣು ಮಕ್ಕಳನ್ನ ವ್ಯವಸ್ಥಿತವಾಗಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಸಿಕ್ ಹಾಕ್ಸಿ ಮತಾಂತರ ಮಾಡುವಂಥದ್ದು, ಮಕ್ಕಳನ್ನು ಹಡಿಯುವಂಥದ್ದು, ಕೊಲೆ ಮಾಡುವಂಥದ್ದು, ಭಯೋತ್ಪಾದನೆಗೆ ಉಪಯೋಗಿಸುವಂಥದ್ದು, ಇದು ಇಸ್ಲಾಮಿನ ಕೃತ್ಯ ಅಂತನ್ನುವಂಥದ್ದು ಹೊರಗೆ ಬಂದಿದೆ, ಬಹಿರಂಗ ಆಗಿದೆ, ಕೋರ್ಟ್ ಹೋಗಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ, 2 ರಾಜ್ಯ ಇವತ್ತು ಕಾನೂನುಗಳನ್ನು ಮಾಡಿದ್ದಾರೆ. ಸೊ ಇಷ್ಟಾದರೂ ಕೂಡ ಹಿಂದೂ ಹುಡುಗಿಯರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತಂದರೆ ಇನ್ನೇನು ಹೇಳೋದು? ಇನ್ನಾದರೂ ಪಾಠ ಕಲಿಯಿರಿ, ಇನ್ನಾದರೂ ಯೋಚನೆ ಮಾಡಿ, ಪಶ್ಚಾತ್ತಾಪ ಪಡೋಕ್ಕಿಂತ ಮುಂಚೆ ಯಾರು ಏನು ಅಂತನ್ನುವಂಥದ್ದು ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ಹಿಂದೂ ಹುಡುಗಿಯರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ನು ಎರಡನೇದು, ಇಸ್ಲಾಂ ಇವತ್ತು ಈ ರೀತಿಯ ಪ್ರಕ್ರಿಯೆ ಮಾಡ್ತಾ ಇರುವಂಥದ್ದಕ್ಕೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. ಸೊ ಇದನ್ನು ತಡಿಬೇಕು. ಮುಲ್ಲಾ ಮೌಲ್ವಿಗಳಾಗಲಿ, ಮುಸ್ಲಿಮ ಮುಖಂಡರಾಗಲಿ, ಇದನ್ನು ಕೂಡಲೇ ಈ ರೀತಿಯ ಪ್ರಕ್ರಿಯೆ ಆಗುವಂಥದ್ದನ್ನು ತಡಿಬೇಕು. ಸೊ ಇದು ಅತಿಯಾಗಿ ಆಗ್ತಾ ಇದೆ ಅಂತನ್ನುವಂಥದ್ದು ಕಾಣಿಸ್ತಾ ಇದೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಒಂದೇ ವಾರದಲ್ಲಿ 18 ಘಟನೆಗಳಾಗಿದ್ದಾವೆ. ಸೊ ಇದು ಭಯಾನಕವಾಗಿ ತಿರುಗ್ತಾ ಇದೆ. ಇದನ್ನು ನಾನು ಹೇಳೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಬೇಡಿ, ಅಥವಾ ಮೇಲಿನವರು ಯಾವುದೋ ಸರ್ಕಾರದ ಗೃಹಮಂತ್ರಿ ಅಥವಾ ಮುಖ್ಯಮಂತ್ರಿ ಒತ್ತಡದಿಂದ ನೀವು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಬೇಡಿ. ಸೊ ನ್ಯಾಯ ಆ ಮಗಳಿಗೆ, ನ್ಯಾಯ ಆ ಸ್ತ್ರೀಗೆ, ನ್ಯಾಯ ಹುಡುಗಿಗೆ ಸಿಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ಬರೀ ಪ್ರತಿಭಟನೆ ಮಾಡಿದರೆ ಸಾಲೋದಿಲ್ಲ. ಕಾರ್ಕಳದ ಮುಸ್ಲಿಮರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಬಹಿಷ್ಕಾರ ಹಾಕಿ, ಎಲ್ಲಿವರೆಗೆ ಆ ಅತ್ಯಾಚಾರಿಗಳ ಮನೆಗೆ ಬಹಿಷ್ಕಾರ ಹಾಕೋದಿಲ್ವೋ, ಅತ್ಯಾಚಾರ ಮನೆಗಳನ್ನು ನೀವು ಶಿಕ್ಷೆಗೊಳಪಡಿಸೋದಿಲ್ವೋ, ಅಲ್ಲಿವರೆಗೆ ಮುಸ್ಲಿಮರ ಜೊತೆಗೆ ವ್ಯಾಪಾರ ವ್ಯವಹಾರವನ್ನು ಮಾಡಬೇಡಿ ಅಂತನ್ನುವಂಥದ್ದು ಡಿಕ್ಲೇರ್ ಮಾಡಬೇಕು ಹಿಂದೂ ಸಂಘಟನೆಗಳು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದರ ಜೊತೆಗೆ ಕೋರ್ಟು ಕೂಡ ಬಹಳ ಗಂಭೀರವಾಗಿ ತಗೊಂಡು ಕೂಡಲೇ ನಿರ್ಣಯವನ್ನು ತಗೊಂಡು ಅವನನ್ನು
ಗಲ್ಲಿ ಏರಿಸಬೇಕು ಅಂತನ್ನುವಂತಹದ್ದು ಹೇಳ್ತೀನಿ. ಕೋರ್ಟ್ ನ್ಯಾಯ ವಿಳಂಬದ ಪರಿಣಾಮದಿಂದನೇ ಮೇಲಿಂದ ಮೇಲೆ ರೇಪು, ಮೇಲಿಂದ ಮೇಲೆ ರೇಪ್ ಆಗ್ತಾ ಇರೋದೇ ಕೋರ್ಟು ಕೂಡ ಕಾರಣ, ಜವಾಬ್ದಾರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಈ ಕೇಸ್ನಲ್ಲಿ ಕಾರ್ಕಳದ ಈ ಅಲ್ತಾಫನ ಅಥವಾ ಜೊತೆಗಿರುವಂತಹ ಆ ಗೆಳೆಯರ ಇದರಲ್ಲಿ ಯಾವ ವಕೀಲನೂ ಕೂಡ, ಯಾವ ಅಡ್ವೊಕೇಟ್ ಕೂಡ ವಕಾಲತ್ತನ್ನು ಮಾಡಬಾರದು.